ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಡ್ರೆಸ್ ಡೀಟೇಲ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ನಾನು ಮತ್ತು ರಶ್ಮಿ ಗಾನವಿ ಮದುವೆ ದಿವಸ ಹಾಕೊಂಡಿದ್ದು ಡ್ರೆಸ್ನ ತುಂಬ ಜನ ಕೇಳಿದ್ರೆ ಎಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಅಂತ ಹೇಳಿ, ಹೇಗೆ ಡಿಸೈನ್ ಮಾಡಿಸಿದ್ದು ಡ್ರೆಸ್ನ ಅಂತ ಇವತ್ತು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫುಲ್ ದೊಡ್ಡದಾಗಿರುತ್ತೆ ನಾವು ಹಾಕ್ಕೊಂಡಾಗ. ನೀವು ಬೇಕಾದರೆ ಅದರೊಳಗಡೆ ರಿಂಗ್ ಹಾಕೋಬೋದು, ಆವಾಗ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ನಮ್ಗೆ ಅಷ್ಟೊಂದು ಏನೂ ಬೇಕಾಗಿರಲಿಲ್ಲ ಅಂತೇಳಿ ಇಷ್ಟು ಮಾತ್ರ ಡಿಸೈನ್ ಮಾಡಿಸಿದ್ದು. ಹೇಗೆ ನಾವು ಡಿಸೈನ್ ಮಾಡಿಸಿದ್ದೀರಿ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಏನಾದರೂ ಹೊಲ್ಸ್ಕೋಬೇಕು ಈ ಥರ ಅಂತಂದರೆ ನೀವು ಇದೇ ಥರ ಅಂತಲ್ಲ, ಡಿಫ್ರೆಂಟಾಗಿ ಈ ಥರನೇ ಒಂದು ಐಡಿಯಾ ಇಟ್ಕೊಂಡು ಡಿಫ್ರೆಂಟಾಗಿ ಹೊಲ್ಸ್ಕೋಬೋದು. ನೆಕ್ನ ಏನಾದರೂ ಡಿಫ್ರೆಂಟಾಗಿ ಮಾಡಿಸ್ಕೊಳ್ರೆ ಅದೊಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಮತ್ತು ನೀವು ಪೀಸು ಅಷ್ಟೇ ಡಿಫ್ರೆಂಟಾಗಿ ತೊಗೊಂಡು ಹೊಲ್ಸ್ಕೋಬೋದು. ಫಸ್ಟು ರಶ್ಮಿ ತೋರಿಸ್ಬಿಡ್ತೀನಿ. ಈ ಮೆಟೀರಿಯಲ್ ಬಂದು ಒಂಥರ ಇದು ಚುಚ್ಚು ಥರ ಇದೆ. ಇದು ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ಏನಂತಂದರೆ, ಇಲ್ಲಿ ನಾವು ಬೇರೆ ಮೆಟೀರಿಯಲ್ ಕೊಡಿಸ್ಬೇಕಾಗಿತ್ತು. ನೀವು ಯಾರೂ ಈ ತಪ್ಪು ಮಾಡ್ಕೋಬೇಡಿ. ಇಲ್ಲಿರೋ ಸ್ಲೀವ್ಸ್ ಇದೆಯಲ್ಲ, ತೋರಿಸ್ಬಿಡ್ತೀನಿ ಒಂದ್ಸರಿ ನೀಟಾಗಿ. ಈ ಸ್ಲೀವ್ಸ್ ಹತ್ರ ಬೇರೆ ಕೊಡಿಸ್ಕೊಳ್ಳಿ. ವೈ? ಬಿಕಾಸ್ ಈ ಸ್ಲೀವ್ ಏನಾಗುತ್ತಂದರೆ, ಇವಾಗ ಈ ಸ್ಲೀವ್ ಇದೆಯಲ್ಲ, ಇದು ಬಂದು ಇಲ್ಲಿ ಚುಚ್ಚುತ್ತೆ. ಚುಚ್ಚಿದಾಗ ನಮ್ಗೆ ಏನನ್ನಿಸುತ್ತೆ, ಇರಿಟೇಷನ್ ಆಗ್ಬಿಡುತ್ತೆ, ಈ ಡ್ರೆಸ್ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಬಟ್ ಡ್ರೆಸ್ ಈ ಒಂದು ಡ್ರೆಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಲುಕ್ ಮಾತ್ರ. ಫಸ್ಟು ಈ ಮೆಟೀರಿಯಲ್ನ ನೀವು ಏನಾದರೂ ಇಲ್ಲಿ ಫ್ರಿಲ್ಸ್ ಬೇರೆ ಏನಾದರೂ ಕೊಡ್ಸ್ಕೊಳ್ಳಿ, ಸೊ ದಟ್ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಇದೆ ನೋಡ್ಬೋದು, ಗ್ಲಿಟರಿ ಮೆಟೀರಿಯಲ್ ಇದು. ನಿಮ್ಮ ಸಿಟಿ ಮಾರ್ಕೆಟ್ಗೆ ಹೋದರೆ ಯಾವ ಥರ ಮೆಟೀರಿಯಲ್ ಬೇಕೋ ಸಿಗುತ್ತೆ. ಇಲ್ಲಿ ಬಂದು ನಾವು ಈ ಥರ ಒಂದು ಆರ್ಚ್ ಕೊಡಿಸಿದ್ದೀವಿ. ಆ್ಯಂಡ್ ಇಲ್ಲಷ್ಟೇ ಬೋಟ್ ನೆಕ್ಕು. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡ್ ಬಂದು ಡ್ರಾಪ್ ಇಡಿಸಿರೋದು. ಆ್ಯಂಡ್ ಇದು ಈ ಥರ ಒಂದು ಬಟನ್ ಇಡ್ಸಿದ್ದೀವಿ, ಸ್ಟಿಫ್ ಆಗಿರುತ್ತೆ ಈ ಥರ ಇಟ್ಸ್ಕೊಂಡ್ರೆ, ಇಟ್ಸ್ ಸ್ಟಿಫ್ ಆಗಿದೆ. ಮತ್ತು ಹಾಗೆ ಕೆಳಗಡೆ ಹೋದ್ರೆ ಜಿಪ್ಪು, ಒಂದು ಬಟನ್ ಇಟ್ಟು ಜಿಪ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇದೇ ಮೇಯ್ನ್ ಪಾರ್ಟ್ ಹೇಳ್ಬೇಕಂದ್ರೆ, ನಂಗೆ ಇದು ಇಟ್ಕೊಳಕ್ಕಾಗ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ಒಂದು ಬೋ ಕೊಡಿಸಿದ್ದೀರಿ ಆ್ಯಂಡ್ ಅದಕ್ಕೆ ಟ್ಯಾಗ್. ಇದು ಬಂದು ನೆಟ್ ಕೊಡಿಸಿದ್ದಾರೆ. ಇವಳ್ದು ಸ್ವಲ್ಪ ರಫ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಳ್ದು ನೆಟ್ಟು. ಮತ್ತು ಇಲ್ಲಿ ಕೆಳಗಡೆ ಫ್ರಿಲ್ ಥರ ಜಿಗ್ಜಾಕ್ ಮಾಡಿದ್ರೆ ಫ್ರಿಲ್ ಮೆಟೀರಿಯಲ್ ಬಂದು ಇಳಿದು ರಫ್ ಇದೆ, ನಂದು ಬಂದು ಸ್ಮೂತ್ ಮೆಟೀರಿಯಲ್ಲು. ಈ ಥರ ಫ್ರಿಲ್ ಥರ ಇಡಿಸಿದ್ದಾರೆ. ಓಕೆ, ಈ ಥರ ಒಂದು ಕೊಟ್ಟಿದ್ದಾರೆ ನೋಡ್ಬೋದು. ಫಸ್ಟು ಇಳಿದು ನೆಟ್ ಇರುತ್ತೆ, ನೆಟ್ ಬಂದು ಸ್ವಲ್ಪ ರಫ್ ನೆಟ್ ಇಡಿಸಿದ್ದಾರೆ ಇವಳಿಗೆ. ಫಸ್ಟ್ ಲೇಯರ್ ಬಂದು ಇದು, ನೆಕ್ಸ್ಟ್ ಲೇಯರ್ ಬಂದು ನಿಮ್ಗೆ ಸ್ಯಾಟಿನ್ ಇರುತ್ತೆ. ಸ್ಯಾಟಿನ್ನು ಕೊಡ್ತಾರೆ. ಸ್ಯಾಟಿನ್ ಯಾಕೆ ಕೊಡ್ತಾರೆ ಅಂತಂದರೆ, ನೆಟ್ ನೀಟಾಗಿ ಕುತ್ಕೊಳ್ಳುತ್ತೆ, ಸಾಫ್ಟಾಗಿ ಕುತ್ಕೊಳ್ಳುತ್ತೆ ಅಂತೇಳಿ ಈ ಥರ ಕೊಡ್ತಾರೆ ಸ್ಯಾಟಿನ್ನು. ನಾರ್ಮಲ್ ಸಾರಿ, ಈ ಥರ ಒಂದು ಸ್ಯಾಟಿನ್ನು. ನೆಕ್ಸ್ಟ್ ಬಂದು ಒಂದು ಕಾಟನ್ ಲೇಯರ್ ಕೊಡ್ತಾರೆ, ಈ ಥರ ಕಾಟನ್ ಲೇಯರ್ ಕೊಟ್ಟು ನೆಕ್ಸ್ಟ್ ಅದ್ರ ಮೇಲೆ ಅದ್ರ ಒಳಗಡೆ ಇನ್ನೊಂದು ಒಳಗಡೆ ಈ ಥರ ರಫ್ ನೆಟ್ ಕೊಡ್ತಾರೆ. ರಫ್ ನೆಟ್ ಕೆಳಗಡೆ ಕೊಟ್ಟು ಇದನ್ನ ಇಲ್ಲಿ ಜಾಯಿನ್ ಮಾಡ್ತಾರೆ, ಕಾಟನ್ ಮೆಟೀರಿಯಲ್ನ ಜಾಯಿನ್ ಮಾಡಿ ತಿರ್ಗಾ ರಫ್ ನೆಟ್ ಕೊಡ್ತಾರೆ. ಅದ್ರ ಒಳಗಡೆ ನಿಮಗೆ ಇನ್ನೊಂದು ಕಾಟನ್ ಸಿಗುತ್ತೆ, ಕಾಟನ್ ಡ್ರೆಸ್. ಟೋಟಲ್ ಲೇಯರ್ಸ್ ಬಂದು ಒಂದು ಕಾಟನ್ನು, ಎರಡು ಇದೆ ಕಾಟನ್ ಕೊಟ್ಟು ಅದ್ರ ಮೇಲೆ ನೆಟ್ ಕೊಡ್ತಾರೆ. ಒನ್ ಟೂ ತ್ರೀ ಫೋರ್ ಲೇಯರ್ಸ್ ಇರುತ್ತೆ ಈ ಡ್ರೆಸ್ಸು, ಕಂಪ್ಲೀಟಾಗಿ ಈ ಥರ ಇರುತ್ತೆ. ಸೊ ವೆರಿ ಬೌನ್ಸಿ, ಮತ್ತು ಈ ಲುಕ್ ಕೂಡ ತುಂಬಾ ಸಿಂಪಲಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಯಾರಾದರೂ ನೋಡಿದ್ರೆ ಡೀಸೆಂಟ್ ಸಿಂಪಲ್ ಆಗಿರುತ್ತೆ. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ತೋರಿಸಿದ್ದೀನಿ ಕಂಪ್ಲೀಟಾಗಿ. ಸೊ ಇಷ್ಟು ಈ ಡ್ರೆಸ್ ಬಗ್ಗೆ, ನನ್ನ ಡ್ರೆಸ್ ತೋರಿಸ್ಬಿಡ್ತೀನಿ.
ಇದನ್ನ ತುಂಬಾ ಜನ ಕೇಳಿದ್ರಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ಇನ್ನೊಂದು ಕಬೋರ್ಡ್ ಅಲ್ಲಿ ಇಟ್ಬಿಟ್ಟಿರ್ತೀವಿ. ಸೊ ಯಾವಾಗಾದ್ರೂ ಬೇಕಂದಾಗ ಮಾತ್ರ ಎತ್ತೋದು. ಇಲ್ಲೆಲ್ಲ ಇಟ್ಟಿದ್ರೆ ಏನಾಗುತ್ತಂದ್ರೆ ನಾವು ಡೈಲಿ ವೇರ್ಸ್ ಇಟ್ಕೊಳ್ಳುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ನನಗೂ ಅಷ್ಟೇ, ನನಗೆ ಯು ಇಟ್ಸ್ಕೊಂಡಿದ್ದೀನಿ ನಾನು. ಅವಳು ಬೋಟ್ ನೆಕ್ಸ್ ಇಟ್ಕೊಂಡಿದ್ದಾಳೆ, ನಾನು ಯು ನೆಕ್ ಇಟ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಬಂದರೆ ನನಗೆ ಸ್ಲೀವ್ ಅಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ದಯವಿಟ್ಟು ಯಾರಾದರೂ ಈ ಥರ ಹೊಲಿಸ್ಕೊಳ್ಬೇಕಂದ್ರೆ ಈ ಥರ ಸ್ಲೀವ್ಸಲ್ಲಿ ಇಟ್ಸ್ಕೋಬೇಡಿ, ಬೇರೆ ಏನಾದರೂ ನೋಡಿ ಇಟ್ಸ್ಕೊಳ್ಳಿ. ಇದು ತುಂಬ ಇರಿಟೇಷನ್ ಅನಿಸುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ನಂದು ಯಾವುದು ನನಗೆ ಗೊತ್ತಿಲ್ಲ, ಇರಿ ಒಂದು ನಿಮಿಷ. ಝಿಪ್ ಕೊಟ್ಟು ಯು ಯು ನಂದು ಯು ಅನಿಸುತ್ತೆ. ಐಲ್ ಸಿ ಮನ್ಸ್ ಈ ಥರ ಬಟನ್ ಕೊಟ್ಟಿದ್ದಾರೆ ಹಿಂದೆ. ಸೊ ನಂದು ಬಂದು ಆ ಸೈಡು ಡ್ರಾಪು ಅಲ್ಲ, ಆ ಸೈಡ್ ರೌಂಡ್ ನೆಕ್, ಓಕೆನಾ? ಮತ್ತು ಇಲ್ಲಿ ಕೆಳಗಡೆ ಬಂದು ನನಗೂ ಅದೇ ಥರ ಅದೇ ಥರನೇ ಮಾಡಿಸಿರೋದು. ಇಬ್ಬರಿಗೂ ಸೇಮ್ ಇರಬೇಕು ಅಂತೇಳಿ ಮಾಡಿರೋದು, ಬಿಕಾಸ್ ಜಗಳ ಆಡ್ತೀರಿ ಅಂತೇಳಿ ಇಬ್ಬರಿಗೂ ಒಂದೇ ಥರ ಮಾಡಿದ್ದಾರೆ. ಇಲ್ಲಿ ಬೋ ಇಟ್ಟು ಆ ಬೋಗೆ ಎರಡು ಥ್ರೆಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫ್ರಂಟ್ಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರೆ, ನೆರಿಗೆ ಇಟ್ಟಿದ್ದಾರೆ. ಸೊ ಈ ಥರ ನೆರಿಗೆ ಇಟ್ಟು ಹೊಲಿಸಿದ್ದಾರೆ. ನನಗೂ ಅಷ್ಟೇ, ನಂದು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್, ಅದು ಲೈಟ್ ಗ್ರೀನ್. ಈ ಕಲರ್ ಬಂದು ಲೈಟ್ ಗ್ರೀನ್ ಆಗಿರುತ್ತೆ, ಪಿಸ್ತಾ ಕಲರ್ ಅಂತಾರಲ್ಲ ಆ ಥರ ಕಲರ್ ಇರುತ್ತೆ. ನೆಕ್ಸ್ಟ್ ನಾರ್ಮಲ್ ಸ್ಯಾಟಿನ್ ಬಟ್ಟೆ ಕೊಡಿಸಿದ್ದಾರೆ. ಸ್ಯಾಟಿನ್ ಆದಮೇಲೆ ಕಾಟನ್ನು ಕಾಟನ್ ಕೊಟ್ಟು ಆಮೇಲೆ ರಫ್ನೆಟ್ ಕೊಟ್ಟಿದ್ದಾರೆ. ರಫ್ನೆಟ್ ಒಳಗಡೆ ಈ ಥರ ಆ ರಫ್ನೆಟ್ನ ಇನ್ನೊಂದು ಕಾಟನ್ ಲೇಯರ್ ಕೊಟ್ಟು ರಫ್ನೆಟ್ ಮೇಲೆ ಜಾಯಿನ್ ಮಾಡಿದ್ದಾರೆ. ಸೊ ದಟ್ ನಮಗೆ ಇದು ಒಂಥರ ಕಾಲಿಗೆಲ್ಲ ಮೆತ್ಕೊಳ್ಳಲ್ಲ ಆ ಥರ ಅಂತೇಳಿ ಕಾಟನ್ ಮೇಲೆ ರಫ್ನೆಟ್ನ ಹಾಕಿದ್ದಾರೆ. ಸೊ ಇದು ಅಷ್ಟೇ, ನಾರ್ಮಲ್ ಫೋರ್ ಲೇಯರ್ಸ್ ಇರುತ್ತೆ. ನನಗೆ ಡೌನ್ ಬಂದು ನನಗೂ ಅಷ್ಟೇ ಫ್ರಿಲ್ಲೇ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ತುಂಬ ಜನ ಕೇಳಿದ್ರು ನನಗೆ ಈ ವಿಡಿಯೋ ಮಾಡೋಕ್ಕೆ, ಇವತ್ತು ಟೈಮ್ ಆಗಿ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಹೋಲಿಸ್ಕೋಬೇಕು ಅಂತಿದ್ರೆ ನಾನು ಎಲ್ಲಿ ಹೋಲಿಸ್ದೆ ಅಂತ ಹೇಳ್ತೀನಿ, ಮತ್ತು ಆ ಅಂಗಡಿ ಪೋಸ್ಟರ್ ಕೂಡ ಇಲ್ಲಿ ಪಾಪ್ ಮಾಡ್ತಾ ಇರ್ತೀನಿ. ನೀವು ಹೋಗಿ ಕೂಡ ಅಲ್ಲಿ ವಿಚಾರಿಸ್ಬೋದು ರೇಟಿಂಗ್ಸ್ ಹೆಂಗೆ ಹೇಗೆ ಅಂತ. ಆಲ್ಮೋಸ್ಟ್ ಅಲ್ಲಿ 2 ಇಯರ್ಸ್ ಆಯಿತು, ಇವಾಗ ಎಷ್ಟು ಮಾಡಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ, ಬಟ್ ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಫಿನಿಷಿಂಗ್ ಏನಾದರೂ ಹುಡುಕ್ತಿದ್ರು ಅಂದರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ನೀವು ವಿಚಾರಿಸ್ಬೋದು. ಲೊಕೇಶನ್ ಬಂದು ಯಲಹಂಕ, ಅವ್ರು ಬಂದು ತುಂಬ ವರ್ಷಗಳಿಂದನೇ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಕೇಳಿದ ಡಿಸೈನ್ನ ಅವರು ಪ್ರೊವೈಡ್ ಮಾಡ್ತಾರೆ. ನಮ್ಮನೇಲಿ ತುಂಬ ಅಲ್ಲೇ ಹೊಲಿಸ್ತಾರೆ ಯಾವಾಗಲೂ. ನನಗೇನು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವುದೋ ಹೊಲಿಸಿರೋದು ಇರುತ್ತಾ ಹಾಕ್ಕೊಳ್ತೀನಿ. ನನಗೆ ಇದೇ ಥರ ಬೇಕು ಅದೇ ಥರ ಬೇಕಂತೇನಿಲ್ಲ, ಅಷ್ಟೇ. ಆ ಲೊಕೇಶನ್ ಕೂಡ ನಿಮಗೆ ಯಲಹಂಕ, ಹೋಗಿ ನೀವು ಅಲ್ಲಿ ವಿಚಾರಿಸ್ಬೋದು. ರೂಟ್ ಮ್ಯಾಪ್ ಹಾಕ್ಕೊಂಡ್ರೆ ಇವಾಗ ಏನು ಲೊಕೇಶನ್ ಹಂಗೆ ಕರ್ಕೊಂಡೋಗುತ್ತೆ. ಸೊ ದಟ್ಸ್ ದ್ಯಾಟ್ ಅಷ್ಟೇ ಈ ವಿಡಿಯೋದಲ್ಲಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ತಾರೆ, ಅವರು ಏನಾದರೂ ಹೋಲಿಸ್ಬೇಕಂದ್ರೆ ಹೋಲಿಸ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.